ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕಲ್ತ್ಕೊಂಡ್ರೆ ಅವನ ರ್ಯಾಂಕ್ಸ್ ಕೊಟ್ಬಿಟ್ಟಿದ್ದ ಕರೆಕ್ಟಾ ಈ ಪ್ರಾಬ್ಲಮ್ ಅಲ್ಲಿ ರ್ಯಾಂಕ್ ಕೊಟ್ಟಿಲ್ಲ ಇಬ್ಬರು ಜಡ್ಜಸ್ ಓಕೆನಾ 1, 2, 3, 4, 5, 6, 7, 8 ಮೆಂಬರ್ಸ್ ಕಂಟೆಸ್ಟೆಂಟ್ಸ್ ಇದಾರೆ ಪಾರ್ಟಿಸಿಪೆಂಟ್ಸ್ ಇದಾರೆ ಯಾವುದೋ ಒಂದು ಗೇಮ್ ಅಲ್ಲಿ ಅಥವಾ ಬ್ಯೂಟಿ ಕಾಂಟೆಸ್ಟ್ ಎದುರಲ್ಲೋ ಅಂತಲ್ಲಿ ಅವರು ಮಾರ್ಕ್ಸ್ ಕೊಟ್ಕೊಂಡಿದ್ದಾರೆ ಓಕೆನಾ 100 ಮಾರ್ಕ್ಸ್ ಗೆ ಎಸ್ ಎಸ್ ಕೊಡಬೇಕು ಅನ್ನೋದ್ರ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಎಕ್ಸ್ ಅನ್ನೋನು ಓಕೆನಾ ಮೊದಲನೇ ಪಾರ್ಟಿಸಿಪೆಂಟ್ 53 ಕೊಟ್ಟರೆ ವೈ ಅನ್ನೋನು 47 ಮಾರ್ಕ್ಸ್ ಕೊಟ್ಟಿದ್ದಾನೆ 98 ಮಾರ್ಕ್ಸ್ ಎರಡನೇವನಿಗೆ ಎಕ್ಸ್ ಕೊಟ್ಟಿದ್ದಾನೆ ವೈ ಅನ್ನೋನು 25 ಕೊಟ್ಟಿದ್ದಾನೆ ಈ ತರ ಡಿಫರೆಂಟ್ ಡಿಫರೆಂಟ್ ಆಗಿ ಸ್ಕೋರ್ ಕೊಟ್ಟಿದ್ದಾರೆ ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಇಲ್ಲಿ ರ್ಯಾಂಕ್ ಕೊಡ್ಕೊಳ್ಬೇಕು ನಾವು ಏನಿದು ರ್ಯಾಂಕ್ ಕೊಡ್ಬೇಕು ಈಗ ಫಸ್ಟ್ ಆರ್ ಒನ್ ರ್ಯಾಂಕ್ ನಂಬರ್ ಒನ್ ಟೂ ತ್ರೀ ಎಕ್ಸ್ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಈಗ ಹೈಯೆಸ್ಟ್ ಯಾರಪ್ಪ ತೆಗ್ದಿದ್ದಾರೆ ಎಕ್ಸ್ ಅಲ್ಲಿ 98 ಇವನಿಗೆ ಫಸ್ಟ್ ರ್ಯಾಂಕ್ ಹೋಗೋಣ ಓಕೆನಾ 98 ಕೆಳಗಡೆ ಇರೋದು ಯಾರಪ್ಪ 95 ಎರಡನೇ ರ್ಯಾಂಕ್ ಹೋಗೋಣ 95 ಆದ್ಮೇಲೆ ಕೆಳಗಡೆ ಇರೋದು ಯಾರಪ್ಪ 81 ಮೂರನೇ ರ್ಯಾಂಕ್ ಹೋಗೋಣ ಅದಾದ್ಮೇಲೆ ಕೆಳಗಡೆ ಇರೋದು ಯಾರಪ್ಪ 75 ನಾಲ್ಕನೇ ರ್ಯಾಂಕ್ ಹೋಗೋಣ ಅದ್ರ ಕೆಳಗಡೆ ಯಾವ್ದಪ್ಪ ಇದೆ 61 ಐದನೇ ರ್ಯಾಂಕ್ ಅದ್ರ ಕೆಳಗಡೆ ಇರೋದು ಯಾರಪ್ಪ ಇದು ಆರನೇ ರ್ಯಾಂಕ್ ಇದು ಏಳನೇ ರ್ಯಾಂಕ್ ಇದು ಎಂಟನೇ ಕ್ಲಿಯರಾ ಪಕ್ಕನಾ ಅದೇ ತರ ಆರ್ ಟೂ ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರಿಗಪ್ಪ ಬಂದಿದೆ 47 ಫಸ್ಟ್ ರ್ಯಾಂಕ್ ನೆಕ್ಸ್ಟ್ 45 ಸೆಕೆಂಡ್ ರ್ಯಾಂಕ್ ಕರೆಕ್ಟಾ ಒಂದ್ ನಿಮಿಷ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಆಮೇಲೆ 43rd ರ್ಯಾಂಕ್ 39 ಫೋರ್ತ್ ರ್ಯಾಂಕ್ 37 ಫಿಫ್ತ್ ರ್ಯಾಂಕ್ 32 ಸಿಕ್ಸ್ ರ್ಯಾಂಕ್ 37th ರ್ಯಾಂಕ್ 25 8th ರ್ಯಾಂಕ್ ಕರೆಕ್ಟಾ ಈಗ ರ್ಯಾಂಕ್ ಗಳು ಬಂತು ಈಗ ಡಿ ಮಾಡ್ಕೋಣ ಡಿ ಅಂದ್ರೆ ಏನಪ್ಪ ಆರ್ ಒನ್ ಮೈನಸ್ ಆರ್ ಟೂ 8 ಮೈನಸ್ 1 7 ಕರೆಕ್ಟಾ 1 ಮೈನಸ್ 8 ಮೈನಸ್ 7 ಇದು ಮೈನಸ್ 4 ಇದು ಮೈನಸ್ 2 ಇದು ಮೈನಸ್ 3 ಪ್ಲಸ್ 2 ಪ್ಲಸ್ 2 ಕರೆಕ್ಟಾ ಇದು ಪ್ಲಸ್ 5 ಈಗ ಡಿ ಸ್ಕ್ವೇರ್ ಮಾಡ್ಕೋಣ 49 8 ಕ್ಯೂಬ್ ಮೈನಸ್ 8 ಕರೆಕ್ಟಾ ಯಾಕೆಂದ್ರೆ 8 ಪಾರ್ಟಿಸಿಪೇಟ್ಸ್ ಇರೋದು 8 1 ಮೈನಸ್ 8 ಕ್ಯೂಬ್ ಅಂದ್ರೆ 8 ಇಂಟು 64 64 ಇಂಟು 8 512 ಮೈನಸ್ 8 1 ಮೈನಸ್ 960 ಡಿವೈಡೆಡ್ ಬೈ 504 1 ಮೈನಸ್ 1.90 ಈಗ 1 ನಲ್ಲಿ 1.90 ಅಂದ್ರೆ ಮೈನಸ್ 0.90 ಬರ್ತಾ ಇದೆ ಓಕೆನಾ ಇದು ಕೂಡ ಅಷ್ಟೇ ಮೋರ್ ದ್ಯಾನ್ 1 ಬರಲ್ಲ ಓಕೆನಾ ಕ್ಲಿಯರ್ ಇದು ಅರ್ಥ ಆಯ್ತಾ ಇದು ರ್ಯಾಂಕ್ ಕೊಟ್ಟಾಗ ಹಾಗೆ ರ್ಯಾಂಕ್ ಕೊಡದೇ ಇದ್ದಾಗ ಹಾಗೆ ಅಂತ ಗೊತ್ತಾಯ್ತು